ಹಿಂದೂಗಳು ಮೊಹರಂ ಹಬ್ಬದ ಸಂದರ್ಭದಲ್ಲಿ ಪಂಜಗಳಿಗೆ ಸಕ್ಕರೆ ನೈವೇದ್ಯ ಮಾಡುವುದನ್ನ ಕೇಳಿದ್ದೇವೆ ಅದರ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದನ್ನ ಕಂಡಿದ್ದೇವೆ ಆದರೆ ಹಿಂದೂಗಳ ಮನೆಯಲ್ಲಿ ಮೊಹರಂ ಪಂಜ ಪ್ರತಿಷ್ಠಾಪಿಸಿದ್ದನ್ನ ಎಲ್ಲಾದರೂ ಕಂಡಿರಾ ಕೇಳಿರಾ ಆದರೆ ಇಲ್ಲೊಂದು ಹಿಂದೂ ಕುಟುಂಬದ ಮನೆಯಲ್ಲಿ ಮೊಹರಂ ಪಂಜಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಇಲ್ಲಿಗೆ ಮುಸ್ಲಿಂ ಸಮುದಾಯದ ಜನ ಬಂದು ಪ್ರಾರ್ಥಿಸುತ್ತಾರೆ ದೇವರಿಗೆ ಸಕ್ಕರೆ ನೈವೇದ್ಯ ಮಾಡುತ್ತಾರೆ ವಿಚಿತ್ರ ಅನಿಸಿದ್ರು ಇದು ಸತ್ಯ ಅಂದ ಹಾಗೆ ಇದು ನಡೆದಿದ್ದು ಧಾರವಾಡದ ದಾನುನಗರದ ಲಕ್ಷ್ಮಣ ಚಲವಾದಿಯವರ ಮನೆಯಲ್ಲಿ ಸುಮಾರು 4-5 ವರ್ಷಗಳ ಹಿಂದೆ ಈ ಬಗ್ಗೆ ನಂಬಿಕೆ ಬಂದ ಹಿನ್ನೆಲೆ ಲಕ್ಷ್ಮಣ ಚಲವಾದಿಯವರು ತಮ್ಮ ಮನೆಯಲ್ಲಿ ಮೊಹರಂ ಪಂಜ ಪ್ರತಿಷ್ಠಾಪಿಸಿದ್ದಾರೆ ಆ ವರ್ಷ ಅವರು ಅಂದುಕೊಂಡಿದ್ದೆಲ್ಲ ನೆರವೇರಿತಂತೆ ಈ ಕಾರಣದಿಂದ ಅವರು ಪ್ರತಿ ವರ್ಷ ತಮ್ಮ ಮನೆಯಲ್ಲಿ ಪಂಜಗಳನ್ನು ಪ್ರತಿಷ್ಠಾಪಿಸುವ ಪರಿಪಾಠ ಪಾಲಿಸಿಕೊಂಡು ಬಂದಿದ್ದಾರೆ ಇವರ ಮನೆಗೆ ಬರುವ ಮುಸ್ಲಿಂ ಬಂಧುವರು ತಮ್ಮ ಪ್ರಾರ್ಥನೆ ಸಲ್ಲಿಸುತ್ತಾರೆ ಲಕ್ಷ್ಮಣ ಚಲವಾದಿ ಅವರ ಈ ನಡೆ ಸುತ್ತಲೂ ಸೌಹಾರ್ದ ಸೌಗಂಧ ಸೂಸುತ್ತಿದೆ ನನ್ನ ಹೆಸರು ಲಕ್ಷ್ಮಿ ಅಂತ ಈ ದೇವರು ನಮ್ಮ ಮನೆ ಮೇಲೆ ಶಿಕ್ತ್ರಿ ನಮಗೆ ಶಿಟ್ ಮೇಲೆ ಇನ್ನೊಬ್ಬರಿಗೆ ಎತ್ತಿ ಮಸೂತಿಗೆ ಯಾಕೆ ಕೊಡ್ಬೇಕು ಈ ದೇವರು ನಮ್ಮ ಮನೆಗೆ ಬಂದೈತಿ ನಮಗೆ ಚಲೋ ಆಕತಿ ಅಂತ ನಾವು ಕುಂದರ್ಸಿದ್ವಿ 3 ವರ್ಷ ಆಮೇಲೆ 3 ವರ್ಷ ಕುಂದರ್ಸಿದ ಮೇಲೆ ನಮ್ಮ ದೊಡ್ಡ ಮಗನ ಮದುವೆ ಆತ ಈ ದೇವರಲ್ಲಿದ್ದ ನನ್ನ ಮಗಗೆ 2 ಗಂಡು ಮಕ್ಕಳು ಹುಟ್ಟಿದ್ರು ಆಮೇಲೆ ನಾವು ಏನು ಮಾಡಿದ್ವಿ ದೊಡ್ಡ ದೇವರು ಮಾಡಿ ಈ ವರ್ಷ ಸವಾರಿ ಎಬಿಸಿ ಈ ದೇವರಲ್ಲಿದ್ದ ನಮಗೆ ಚಲೋ ಆಗೈತಿ ನಮಗೆ ಬಹಳ ಚಲೋ ಆಗೈತಿ ಅಂತ ನಾವು ಈ ಸರಿ ಸವಾರಿ ಎಬಿಸಿದ್ವಿ ಅವರದ ಹಿನ್ನೆಲೆ ಏನಂತ ನಮಗೂ ಗೊತ್ತಿಲ್ಲ ನಮಗೆ ಸಿಕ್ಕಿದ್ದ ಕರೆ ನಾವು ಅವಾಗಲಿದ್ದ ಕುಂದರ್ಸಕತ್ತಿದ್ದು ಕರೆ ಈ ದೇವರ ಕುಂದರ್ಸತಗಿದ್ದ ಒಳ್ಳೆದಾಗೈತಿ ಚಾನ್ಸಾವಲ್ಲಿಲ್ಲಿದ್ದ ನಮಗೆ ಚಲೋ ಆಗೈತಿ ಚಾನ್ಸಾವಲ್ಲಿ ಅಜ್ಜನ ಕುಂದರ್ಸಿಂದ ದೊಡ್ಡ ಮಗಗೆ ಮದುವೆ ಆಗೈತಿ ಅವಂಗೆ ಇಬ್ಬರು ಗಂಡು ಮಕ್ಕಳಾಗ್ಯಾರ ನನ್ನ ಹೆಸರು ರವಿ ಅಂತ ಧಾರವಾಡ ರೈಲ್ವೆ ಸ್ಟೇಷನ್ ಹತ್ತಿಕೋಳ ದಾನನಗರ ಅದರಲ್ಲಿ ಇದೆ ಒಂದು ದೊಡ್ಡ ಮೊಹರಂನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದರಲ್ಲೂ ಸಣ್ಣ ಮೊಹರಂ ಎಲ್ಲ ಕಡೆಯಲ್ಲಿ ಕೂರಿಸ್ತಾರೆ ಆದರೆ ದೊಡ್ಡ ಮೊಹರಂಲ್ಲಿ ನಮ್ಮದು ಒಂದೇ ದೇವ್ರು ಕುಂದರ್ಸ್ತೀವಿ ನಾವು ಮೊದಲು 4 ವರ್ಷದಿಂದ ನಾವು ಬರೀ ಇದನ್ನಷ್ಟೇ ಕೂರಿಸಿ ಪೂಜೆಯನ್ನು ಮಾಡ್ತಿದ್ವಿ ನಮಗೆ ಎಲ್ಲ ಚಲೋ ಆಗಿದ್ದರಿಂದ ನಮ್ಮ ಹುಡುಗರೆಲ್ಲ ನಮ್ಮ ಕಡೆ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲ ನಾವೆಲ್ಲ ಅಂತಂದ್ರು ನಾವೆಲ್ಲ ಒಗ್ಗಟ್ಟಾಗಿ ನಾವು ನಿಂತು ಮಾಡಿದ್ದೇವೆ ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಎಲ್ಲ ಹುಡುಗರು ನಮಗೆ ಅಣ್ಣ ತಮ್ಮ ಆಗಿ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲ ಆದ್ದರಿಂದ ಎಲ್ಲ ಹುಡುಗರಾಗಿ ಈ ದೇವರಿಂದ ನಮ್ಗೆ ಭಾಳ ಚಲೋ ಆಗೈತೆ ಮೊದಲು 3 ವರ್ಷದಿಂದ ನಾವು ಇದನ್ನಷ್ಟೇ ಕೂರಿಸ್ತಿದ್ವಿ ಆವಾಗ ಇಂಪ್ರೂವ್ ಆಗ್ತಾ ಆಗ್ತಾ ನಾವು ಈ ಥರ ರೆಡಿ ಮಾಡಿ ಕೂರಿಸಿದ್ದೀವಿ